ಇಬ್ಬರು ಪ್ರಯಾಣಿಕರು ಒಂದು ದಾರಿಯಲ್ಲಿ ಭೇಟಿಯಾದರು. ಒಬ್ಬ ವ್ಯಕ್ತಿ ಹತ್ತಿರ ಒಂದು ಲಾಠಿನೂ ಇದೆ, ಇನ್ನೊಬ್ಬನ ಹತ್ತಿರ ಏನೂ ಇಲ್ಲ. ಆದರೆ ಇಬ್ಬರು ಜೊತೆಯಾಗಿ ಸಾಗಿದ್ದರಿಂದ ಲಾಠಿನೂ ಇದ್ದ ವ್ಯಕ್ತಿ ಎಷ್ಟು ಸುಲಭವಾಗಿ ಹೆಜ್ಜೆ ಹಾಕುತ್ತಿದ್ದನೋ, ಲಾಠಿನೂ ಇಲ್ಲದ ವ್ಯಕ್ತಿ ಕೂಡ ಅಷ್ಟೇ ಸುನಾಯಾಸವಾಗಿ ಹೆಜ್ಜೆ ಹಾಕುತ್ತಿದ್ದ. ಕಾರಣ, ದೀಪ ಇದ್ದ ವ್ಯಕ್ತಿ ಜೊತೆಯಲ್ಲಿ ದೀಪ ಇಲ್ಲದ ವ್ಯಕ್ತಿ ಹೆಜ್ಜೆ ಹಾಕುವುದರಿಂದ. ಹಾಗೆ ಆ ಇಬ್ಬರು ತುಂಬ ದೂರ ಸಾಗಿದ ಮೇಲೆ ಒಂದು ಕವಲು ದಾರಿಯನ್ನು ಸೇರುತ್ತಾರೆ. ಅಲ್ಲಿಂದ ಇಬ್ಬರ ದಾರಿ ಬೇರೆ ಆಗತ್ತೆ. ಲಾಠಿನೂ ಇದ್ದ ವ್ಯಕ್ತಿ ಒಂದು ದಾರಿಯಲ್ಲಿ ಹೋದರೆ ಲಾಠಿನೂ ಇಲ್ಲದ ವ್ಯಕ್ತಿ ಇನ್ನೊಂದು ದಾರಿಯಲ್ಲಿ ಸಾಗುತ್ತಾನೆ. ಲಾಠಿನೂ ಇದ್ದ ವ್ಯಕ್ತಿ ತನ್ನ ದಾರಿಯಲ್ಲಿ ಸರಾಗವಾಗಿ ಸಾಗುತ್ತಾನೆ. ಹಾಗೆ ಅವನ ಕೈಯಲ್ಲಿದ್ದ ಬೆಳಕು ಕೂಡ ಅವನ ಜೊತೆನೇ ಸಾಗತ್ತೆ. ಆದರೆ ಲಾಠಿನೂ ಇಲ್ಲದ ವ್ಯಕ್ತಿ ಅವನ ದಾರಿಯಲ್ಲಿ 10 ಹೆಜ್ಜೆ ಹಾಕಿದನೋ ಇಲ್ವೋ, ಅವನ ಕೈ ಕಾಲು ನಡುಗೋಕೆ ಶುರುವಾಗತ್ತೆ. ಕಾರಣ, ಕತ್ತಲು. ಅವನಿಗೆ ಭಯದಿಂದ ಅಳು ಬರೋಕೆ ಶುರುವಾಗತ್ತೆ. ಆವಾಗ ಅವನು ಲಾಠಿನೂ ಇದ್ದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತಾನೆ. ಅವನು ಜೊತೆಯಲ್ಲಿದ್ದಷ್ಟು ಸಮಯ ನನ್ನ ಪಯಣ ಸರಾಗವಾಗಿ ಸಾಗಿತು. ಅವನು ಹಾಗೆ ಹೊರಟು ಹೋದನೋ ಇಲ್ವೋ, ನನ್ನ ದಾರಿ ಅಂಧಕಾರ ಆಗಿಬಿಡ್ತು. ನನ್ನ ಹತ್ರ ಕೂಡ ಒಂದು ಚಿಕ್ಕ ಲಾಠಿನೂ ಇದ್ದಿದ್ದರೂ ನನ್ನ ಪಯಣ ಸುಲಭವಾಗುತ್ತಿತ್ತು ಅಂತ ನೊಂದುಕೊಂಡ. ಹೀಗೆ ನಮ್ಮ ಜೀವನದಲ್ಲಿ ಕೆಲವರು ಸ್ವಲ್ಪ ದೂರದವರೆಗೂ ದಾರಿ ತೋರಿಸುತ್ತಾರೆ. ಆಮೇಲೆ ನಮ್ಮ ದಾರಿಯನ್ನು ನಾವೇ ಹುಡುಕಬೇಕು. ಜೀವನದ ಕೊನೆ ತನಕ ಯಾರೋ ಒಬ್ಬರು ದಾರಿ ತೋರಿಸುತ್ತಾರೆ ಅಂತ ಅಂದುಕೊಂಡರೆ ಅದು ಬಹುದೊಡ್ಡ ತಪ್ಪು. ನಮಗೆ ನಮ್ಮ ಗುರುಗಳು ಮಾಡೋ ಕೆಲಸ ಕೂಡ ಅಷ್ಟೇ. ಗುರುಗಳು ತಮ್ಮಲ್ಲಿರೋ ಜ್ಞಾನಕಾಂತಿಯಿಂದ ನಮಗೆ ಸ್ವಲ್ಪ ಮಟ್ಟಿಗೆ ದಾರಿಯನ್ನು ತೋರಿಸುತ್ತಾರೆ. ಅದಾದ ಮೇಲೆ ನಾವು ಆ ಗುರುಗಳು ಕೊಟ್ಟ ಜ್ಞಾನದಿಂದ ನಮ್ಮಲ್ಲಿರೋ ಜ್ಞಾನ ದೀಪವನ್ನು ಬೆಳಗಿದಾಗಲೇ ಜೀವನ ಪಯಣವನ್ನು ಕೊನೆಯ ತನಕ ಮಾಡಬಲ್ಲೆವು. ನಿಮಗೆ ನೀವೇ ಬೆಳಕು ಅಂತ ಆ ಬುದ್ಧ ಭಗವಾನರು ಹೇಳಿದ ಆ ಮಾತಿನ ಅರ್ಥ ಇದೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.